नमस्कार ಯಾವುದೇ ಯೋಜನೆಗಳು ರೂಪಿಸಲು ಯೋಜನೆಗಳು ಬೇಕು ಕಾಲಕಾಲ ಸಂಸ್ಥೆಯು ಬಡ ಮತ್ತು ಸಣ್ಣ ರೈತರ ಬೇಡಿಕೆಗಾಗಿ ಗುಣಮಟ್ಟದ ಶಿಕ್ಷಣ ಜೀವನ ಶೈಲಿಯ ಸುಧಾರಣೆ ಆರ್ಥಿಕ ಸಬಲೀಕರಣಕ್ಕಾಗಿ ಆದಾಯಗಳಿಸಲು ಇಂದು ಸಂಸ್ಥೆ ನೂತನ ಯೋಜನೆಯನ್ನು ರೂಪಿಸಿದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಾತಿನಂತೆ ರೈತನಿಲ್ಲದ ಭಾರತ ಕನಸು ಕಾಣುವಂತಿಲ್ಲ ನಮ್ಮ ದೇಶ ನಿಂತಿರುವುದೇ ರೈತನ ಆಧಾರದ ಮೇಲೆ ಇಂತಹ ಅಪರೂಪದ ಕಾರ್ಯಕ್ರಮವನ್ನು ಅನಾವರಣಗೊಳಿಸುವ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿ ದೇವರಿಂದ ಉಗಮವಾದುದು ಪ್ರೀತಿಸುವವನು ದೇವರ ಮಗನು ಅವನು ದೇವರನ್ನು ಬಲ್ಲವನು ಪ್ರೀತಿಸುವವನು ದೇವರನ್ನು ಬಲ್ಲವನಲ್ಲ ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ಪ್ರಭುವಿನ ವಾಕ್ಯ ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಸೃಷ್ಟಿಯ ಒಡೆಯನಿಗೆ ನನ್ನದೀನ ಪ್ರಾರ್ಥನೆ ತ್ರಯೇಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ ಎನ್ನ ಉಡೆಯನಿಗೆ ನನ್ನ ದೀನ ಪ್ರಾರ್ಥನೆ ತ್ರಯೇಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ ನೀಲಾಕಾಶದಿ ಹೊಳೆಯುವ ತಾರೆಗಳು ಗಿರಿ ಶಿಖರದಿ ಸೊಬಗುವ ಸುಂದರ ನೀಲಾಕಾಶದಿ ಹೊಳೆಯುವ ತಾರೆಗಳು ಗಿರಿ ಶಿಖರದಿ ಸೊಬಗುವ ಸುಂದರ ತಾಣಗಳು ವರ ಕಡಲಲ್ಲಿ ತುಂಬಿ ನಿನ್ನಯ ಸೃಷ್ಟಿಗಳು ವರ ಕಡಲಲ್ಲಿ ತುಂಬಿ ನಿನ್ನಯ ಸೃಷ್ಟಿಗಳು ದೇವಾ ನಿನ್ನ ಮಹಿಮೆಯ ಸಾರುವ ಸಾಧನವು ದೇವಾ ನಿನ್ನ ಮಹಿಮೆಯ ಸಾರುವ ಸಾಧನವು ಸೃಷ್ಟಿಯ ಒಡೆಯನಿಗೆ ನನ್ನ ದೀನ ಪ್ರಾರ್ಥನೆ ತ್ರಯೇಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ ಎನ್ನ ಹೃದಯವು ಹಾಡಿದೆ ದೇವ ನಿನ್ನ ಮಹಿಮೆಯ ಸಾರುವ ಗಾನ ಎನ್ನ ಹೃದಯವು ಹಾಡಿದೆ ದೇವ ನಿನ್ನ ಮಹಿಮೆಯ ಸಾರುವ ಗಾನ ಸೃಷ್ಟಿಯ ಒಡೆಯನಿಗೆ ಪ್ರಾರ್ಥನೆ ತ್ರಯೇಕ ದೇವ
ಪ್ರಾರ್ಥನೆ ಮಾಡಿದ ಶ್ರೀಮತಿ ಜ್ಯೋತಿ ಮತ್ತು ಸಿಲ್ವಿ ಅವರಿಗೆ ಧನ್ಯವಾದಗಳು. ಹಸಿರೆ ಉಸಿರು ಎಂಬಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚೈತನ್ಯವನ್ನು ತುಂಬಲು ಸಣ್ಣ ಮತ್ತು ಅತಿ ಸಣ್ಣ ರೈತರ ಏಳಿಗೆಗಾಗಿ ಸ್ಪಂದಿಸುವ ಗಣ್ಯ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅತಿಥಿ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆ ಸಂಯೋಜಕರಾದ ಶ್ರೀಯುತ ಮಧು ಅವರು. ಆತ್ಮೀಯರೆ, ಎಲ್ಲರಿಗೂ ಮಧ್ಯಾಹ್ನದ ಶುಭ ನಮನಗಳು. ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ಇಂಥ ಭಾವನೆಗಳನ್ನು ಹೊಂದಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಸುಸ್ಥಿರ ಅಭಿವೃದ್ಧಿಗಾಗಿ ಯೋಜನೆಯನ್ನು ರೂಪಿಸಿ ಈ ದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಆದ ಪರಮಪೂಜ್ಯ ಡಾಕ್ಟರ್ ಪ್ರಾಚಿಸ್ತರು ಎಸ್.ಜೆ. ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಲಿದ್ದಾರೆ. ಇವರಿಗೆ ಸಂಸ್ಥೆಯ ನಿರ್ದೇಶಕರ ಪರವಾಗಿ ಹಾಗೂ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ವೈಶಾಲಿ ಎಂಎಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ಇವರು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಶೆಟ್ಟಿಕೊಪ್ಪದ ಗ್ರಾಮದ ಇಲ್ಲಿ ಜನಿಸಿ ಇವರ ತಂದೆ ಕೃಷಿಕರು ಅವಲಂಬಿತರು, ತಾಯಿ ಗೃಹಿಣಿ. ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಯಂಡಾಪುರದಲ್ಲಿ ಮುಗಿಸಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇವರು ಎಂಎ ಮತ್ತು ಎಲ್ಎಲ್ಬಿಯನ್ನ ಕೂಡ ಬಾಲ್ಯ ವಿದ್ಯಾರ್ಥಿಯಾಗಿ ಪದವಿಯನ್ನು ಪಡೆದು ಇವರು ಬಿಎಡ್ ಪದವಿಯನ್ನ ಶಿವಮೊಗ್ಗ ರಾಷ್ಟ್ರೀಯ ಮಹಾವಿದ್ಯಾಲಯದಲ್ಲಿ ಪಡೆದು ನಂತರ 2004 ಸಾಲಿನ ಕರ್ನಾಟಕ ಲೋಕಸೇವಾ ಆಯೋಗದ ಕೆಎಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಉತ್ತೀರ್ಣರಾಗಿ 5 ರ್ಯಾಂಕ್ ಅನ್ನು ಪಡೆದು ಇವರು ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವರು ಚಿಕ್ಕಮಗಳೂರು, ಚಿತ್ರದುರ್ಗ, ಮಂಗಳೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಅಪಾರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಪ್ರಸ್ತುತ ದಿನಾಂಕ 28/8/2019 ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ನಿರ್ದೇಶಕರ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ವಿಶೇಷವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಈ ಯೋಜನೆಯನ್ನು ರೂಪಿಸಲು ಶ್ರಮಿಸಿದ ನಮ್ಮ ಸಂಸ್ಥೆಯ ನಿರ್ದೇಶಕರಾದ 1ನೇ ಫಾದರ್ ಕ್ಲಿಫರ್ಡ್ ರೋಷನ್ ಪಿಂಟರ್, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಿಸ್ಟರ್ ಪ್ರೇಮಲತ, ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಎಲ್ಲ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಂಯೋಜಕರು, ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಯುತ ರವಿ ಅವರಿಗೂ ಧನ್ಯವಾದಗಳು. ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿಭಾನ್ವಿತ ಯುವ ನಿರ್ದೇಶಕರು ಹಾಗೂ ನಮ್ಮ ಚೈತನ್ಯ ಸಂಸ್ಥೆಯ ಅಭಿವೃದ್ಧಿಗಾಗಿ ಅಗಲಿಗಳು ಶ್ರಮಿಸುತ್ತಿರುವ ಎಲ್ಲ ವರ್ಗದ ಜನರಿಗೋಸ್ಕರ ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ದುಡಿಯುತ್ತಿರುವ ಈ ಯೋಜನೆಯ ಮುಖ್ಯ ರಿವಾರ್ಡ್ಗಳಾಗಿರುವಂತಹ ನಮ್ಮ ಸಂಸ್ಥೆ ನಿರ್ದೇಶಕರಾದ 1ನೇ ಫಾದರ್ ಕ್ಲಿಫರ್ಡ್ ರೋಷನ್ ಪಿಂಟರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತದೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು, SMSSS ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್.ಜೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಮತಿ ವೈಶಾಲಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಿಸ್ಟರ್, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ದಡದಲ್ಲಿ ನಿಂತು ನೀರಿನಂತ ತಿಟ್ಟಿಸಿ ನೋಡಿದ ಮಾತ್ರಕ್ಕೆ ಸಮುದ್ರವನ್ನು ದಾಟಲಾಗದು, ರವೀಂದ್ರನಾಥ್ ಠಾಗೋರ್ ಇವರ ಮಾತುಗಳು. ದಡದಲ್ಲಿ ನಿಂತು ನೀರಿನತ್ತ ತಿಟ್ಟಿಸಿ ನೋಡಿದರೆ
ಮಾತ್ರ ನೋಡಿದ ಮಾತ್ರಕ್ಕೆ ಸಮುದ್ರವನ್ನ ದಾಟಲಾಗದು. ಅಂತೆಯೇ ಈಜು ಕಲಿಯಬೇಕಾದರೆ ನೀರಿಗೆ ಇಳಿಯಲೇಬೇಕು. ಬದಲಾವಣೆಯನ್ನ ಬಯಸಬೇಕಾದರೆ ಬದಲಾವಣೆಯನ್ನ ಮಾಡುವಂತಹ ವ್ಯಕ್ತಿಗಳು ರೂಪುಗೊಳ್ಳಬೇಕು. ಇಂತಹ ನಿಟ್ಟಿನಲ್ಲಿ ಈ ಸಂಸ್ಥೆ 1989 ಈವರೆಗೆ ಬದಲಾವಣೆಯನ್ನ ಮಾಡುವಂತಹ ಜನರಲ್ಲಿ ಬದಲಾವಣೆಯನ್ನ ಕಾಣ ಬಯಸುವಂತಹ ಸಂಸ್ಥೆಯಾಗಿ ರೂಪುಗೊಂಡಿದೆ. ಸಮಾಜ ಸೇವೆಯಲ್ಲಿ ತನ್ನನ್ನೇ ತೊಡಗಿಸಿಕೊಂಡಂತಹ ಈ ಶಿವಮೊಗ್ಗ ಮಲ್ಟಿಪರ್ಪಸ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಶಿವಮೊಗ್ಗ ದಾವಣಗೆರೆ ಹಾಗೂ ಚಿತ್ರದುರ್ಗ ಈ ಮೂರು ಜಿಲ್ಲೆಗಳ ಬಡ ನಿರ್ಗತಿಕ ಕುಟುಂಬಗಳಿಗೆ ಆಶ್ರಯವಾಗಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇತ್ತೀಚಿನ ಕೆಲವು ವರ್ಷಗಳಿಂದ ಸಣ್ಣ ಅತಿ ಸಣ್ಣ ರೈತರ ಅಭಿವೃದ್ಧಿಗಾಗಿ ತನ್ನನ್ನೇ ತೊಡಗಿಸಿಕೊಂಡಿದೆ. ಇಂತಹ ಒಂದು ಸಂಸ್ಥೆಯ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಯಶಸ್ವಿಯಾಗಿ ಅವುಗಳನ್ನ ಕಾರ್ಯಗತಗೊಳಿಸಿದೆ, ಅನುಷ್ಠಾನಕ್ಕೆ ತಂದಿದೆ. ಇಂತಹ ಒಂದು ಯೋಜನೆಯ ಉದ್ಘಾಟನೆ ಇಂದು ನೆರವೇರಲಿದೆ. ವಿಶೇಷವಾಗಿ ಈ ಯೋಜನೆಯ ಬಗ್ಗೆ ಹೇಳುವುದಾದರೆ ಇದು ಕೇವಲ ತರಬೇತಿಗಳನ್ನ ನೀಡುವಂತಹ ಯೋಜನೆಯಲ್ಲ, ಬದಲಾಗಿ ಸಣ್ಣ ಅತಿ ಸಣ್ಣ ರೈತರನ್ನ ನಾವು ಈಗಾಗಲೇ ಸಂಘಟಿಸಿದ್ದೇವೆ. ಆ ರೈತರಲ್ಲಿ ಇನ್ನೊಂದು ಹೆಜ್ಜೆ ಮುಂದುವರೆದು ಅವರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣುವಂತಹ ಅಂದರೆ ಕುಟುಂಬದಲ್ಲಿ ಆದಾಯವನ್ನ ಗಳಿಸುವಂತಹ ಕೆಲವು ವ್ಯವಸ್ಥೆಗಳನ್ನ ರೂಪಿಸಲು ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಶ್ರಮಿಸಲಿದ್ದೇವೆ. ಜೊತೆಗೆ ಈಗಾಗಲೇ ಮಹಿಳೆಯರನ್ನ ಸಂಘಟಿಸಿ ಸುಮಾರು 1100 ಮಹಿಳಾ ಸ್ವಸಹಾಯ ಸಂಘಗಳನ್ನ ನಾವು ಈಗಾಗಲೇ ಕಟ್ಟಿದ್ದೇವೆ. ಆ ಸಂಘಗಳಲ್ಲಿರುವಂತಹ ಮಹಿಳೆಯರು ಕೂಡ ಕೆಲವು ಸ್ವ ಉದ್ಯೋಗಗಳನ್ನ ಮಾಡುವುದರ ಮುಖಾಂತರ ಅಥವಾ ಪರ್ಯಾಯವಾಗಿ ಕುಟುಂಬಕ್ಕೆ ಆದಾಯವನ್ನ ಗಳಿಸುವ ಕೆಲವು ಯೋಜನೆಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ರೂಪಿಸುವುದರ ಮುಖಾಂತರ ತಮ್ಮ ಕುಟುಂಬದ ಅಭಿವೃದ್ಧಿಗೆ ಶ್ರಮಿಸುವಂತಹ ಯೋಜನೆ ಇದಾಗಿದೆ. ಜೊತೆಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲದೆ ಹಲವೊಂದು ಬಾರಿ ಯುವ ಜನರು ಅಥವಾ ಮಹಿಳೆಯರು ಕುಟುಂಬದಲ್ಲಿ ಏನು ಮಾಡಬೇಕು, ಯಾವುದೇ ಉದ್ಯೋಗ ಇಲ್ಲ, ಏನು ಮಾಡಬೇಕು ಎಂಬ ಚಿಂತೆಯಲ್ಲಿರುವಾಗ ಅವರಿಗೆ ಅವರಲ್ಲಿ ಕೆಲವು ಕೌಶಲ್ಯಗಳನ್ನು ತುಂಬಲು ಅಥವಾ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ನೀಡಲು ಈ ಯೋಜನೆಯಲ್ಲಿ ಅವಕಾಶವಿದೆ. ಹೀಗಿರಲಾಗಿ ಈ ಒಂದು ಯೋಜನೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ. ಮೂರು ಜಿಲ್ಲೆಗಳ ಬಡ ಜನರನ್ನ ಅದರಲ್ಲಿಯೂ ಮಹಿಳೆಯರನ್ನ ಮಕ್ಕಳನ್ನ ರೈತ ವರ್ಗದವರನ್ನ ನಾವು ಆಧರಿಸಿ ಈ ಒಂದು ಯೋಜನೆಯನ್ನ ನಾವು ರೂಪಿಸಿದ್ದೇವೆ. ಈ ಒಂದು ಯೋಜನೆಯ ಉದ್ಘಾಟನೆ ಇಂದು ನೆರವೇರಬೇಕಾದರೆ ನಮ್ಮ ಈ ಯೋಜನೆಯನ್ನ ಉದ್ಘಾಟಿಸಲು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಸಂಸ್ಥೆಯ ಅಧ್ಯಕ್ಷರೊಂದಿಗೆ ಸೂಕ್ತ ವ್ಯಕ್ತಿಯೊಬ್ಬರು ವೇದಿಕೆ ಮೇಲಿದ್ದಾರೆ. ನಮಗೆ ಗೊತ್ತಿದೆ ನಮ್ಮ ಸಂಸ್ಥೆ ಹಲವು ಇಲಾಖೆಗಳ ಜೊತೆಗೆ ಇಟ್ಟುಕೊಂಡಿರುವಂತಹ ಬಾಂಧವ್ಯ, ಅದರಲ್ಲಿಯೂ ಇಲಾಖೆಗಳ ಅಧಿಕಾರಿಗಳು ನಮ್ಮ ಜೊತೆ ಸ್ಪಂದಿಸುವಂತಹ ರೀತಿ ನಿಜವಾಗಿಯೂ ಪ್ರಶಂಸೆಗೆ ಪಾತ್ರವಾಗಿರೋದು. ಯಾಕೆಂದ್ರೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದಾಗ ಅವರಲ್ಲಿ ಇರುವಂತಹ ಎಲ್ಲ ಯೋಜನೆಗಳ ಪರಿಚಯ ನಮಗೆ ಮಾತ್ರವಲ್ಲ ನಮ್ಮ ಫಲಾನುಭವಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಅವರು ಬಂದು ನೀಡುತ್ತಾರೆ. ವಿಶೇಷವಾಗಿ ಈ ಕೆಲವು ಯೋಜನೆಗಳ ಅನುಷ್ಠಾನಕ್ಕೆ ಮೇಲಾಧಿಕಾರಿಗಳ ಅವಶ್ಯಕತೆ ಇದ್ದಾಗಲೂ ಅವರು ನಮಗೆ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಹಲವು ಯೋಜನೆಗಳಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು. ಆ ಒಂದು ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಪದೇ ಪದೇ ಸಿಗುವಂತಹ ಮಾರ್ಗದರ್ಶನ ಪ್ರೋತ್ಸಾಹ ಖಂಡಿತವಾಗಿಯೂ ಈ ಯೋಜನೆ ಈ ಭಾಗದಲ್ಲಿ ನಮ್ಮ ಮಹಿಳೆಯರ ಮುಖಾಂತರ ಒಂದು ಒಂದು ಹಂತದಲ್ಲಿ ಯಶಸ್ವಿಯಾಗಲು ಜಿಲ್ಲಾ ಪಂಚಾಯತಿಯ ಅಧಿಕಾರಿಗಳು ಕಾರಣಕರ್ತರಾಗಿದ್ದಾರೆ. ಅದಕ್ಕಾಗಿ ಇಂದು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಜೊತೆಗಿರುವಾಗ ಸಂಸ್ಥೆಯ ನಿರ್ದೇಶಕನಾಗಿ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರ ಪರವಾಗಿ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಜಿಲ್ಲಾ ಪಂಚಾಯತಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವರಾಗೋಣ ಒಂದು ಜೋರಾದ ಚಪ್ಪಾಳೆಯಲ್ಲಿ. ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ಜಿಲ್ಲೆಯ ಬಡ ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡುವಲ್ಲಿ ಅಧಿಕಾರಿಗಳು ನಮ್ಮ ಜೊತೆ ಸ್ಪಂದಿಸುತ್ತಾ ಇದ್ದಾರೆ, ನಮಗೆ ಬೇಕಾದ ಸಕಲ ಪ್ರೋತ್ಸಾಹವನ್ನ ನೀಡುತ್ತಾ ಇದ್ದಾರೆ.
ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವಾಗ ನಾವು ಇನ್ನು ಮುಂದೆಯೂ ಅದೇ ಒಂದು ಒಳ್ಳೆಯ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳೋಣ. ಈ ಮುಖಾಂತರ ನಮ್ಮ ಹಾಗೂ ಇಲಾಖೆಗಳ ಜೊತೆಗೂಡಿ ನಾವು ಪರಸ್ಪರರು ಜೊತೆಗೂಡಿ ಸಂಸ್ಥೆಯ ಅಥವಾ ಈ ಒಂದು ಭಾಗದ ಬಡ ಜನರ ಬಡ ಮಹಿಳೆಯರ ಏಳಿಗೆಗಾಗಿ ನಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ನೀಡಲು ಶ್ರಮಿಸುವರಾಗೋಣ ಎಂದು ಹಾರೈಸುತ್ತಾ ವಿಶೇಷವಾಗಿ ಈ ದಿನ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಮಗೆ ಆರ್ಥಿಕ ನೆರವನ್ನು ನೀಡಿದಂತಹ ಗುರ್ಷಪೋರ್ಟ್ ಕೆಥೆಡ್ರಲ್ ಸಿಂಗಾಪುರ್ ಈ ಒಂದು ಸಂಸ್ಥೆಗೆ ಅಥವಾ ಈ ಒಂದು ದಾನಿ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಾಗ ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸುವರಾಗೋಣ. ಅವರ ತ್ಯಾಗ ನಮಗೆ ಈ ಒಂದು ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ನಮಗೆ ಪ್ರೇರಣೆಯಾಗಿದೆ. ಅವರ ತ್ಯಾಗಕ್ಕೆ ದೇವರು ನೂರ್ಮಡಿ ಫಲವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುವಾಗ ಮತ್ತೊಮ್ಮೆ ಅವರಿಗೆ ಧನ್ಯವಾದದ ಸಮರ್ಪಣೆಯನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕ್ರಿಸ್ತ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ನಿರ್ದೇಶಕರಿಗೆ ಧನ್ಯವಾದಗಳು. ಕತ್ತಲೆಯನ್ನು ಓಡಿಸಲು ಬೆಳಕಿನ ಬೆಳಕು ಆಧಾರ, ಹಾಗೆ ಬಡ ಹಾಗೂ ಸಣ್ಣ ರೈತರ ಏಳಿಗೆಗಾಗಿ ರೂಪಿಸಿರುವ ಯೋಜನೆಯೇ ಜೀವಾಧಾರ. ಹಾಗೆ ಈ ಒಂದು ನೂತನ ಯೋಜನೆಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ನೂತನ ಯೋಜನೆಯನ್ನು ಅನಾವರಣಗೊಳಿಸಿದ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ವೈಶಾಲಿ ಎಂಎಲ್ ಹಾಗೂ ನಮ್ಮ ಸಂಸ್ಥೆ ಅಧ್ಯಕ್ಷರು ಹಾಗೂ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತ ಸದಾ ಬಡವರ ಚಿಂತಕರು, ಬಡವರ ಏಳಿಗೆಗಾಗಿ ಸದಾ ದುಡಿಯುವ ಅಧಿಕಾರರು, ನಮ್ಮ ಶಿವಮೊಗ್ಗದ ಜನಮನ ನೆಚ್ಚಿನ ಅಧಿಕಾರಿಯಾಗಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವೈಶಾಲಿ ಎಂಎಲ್ ಅವರು ತಮ್ಮ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಾರಂಭದಲ್ಲಿ ಆಸೀನರಾಗಿರುವ ಸಂಸ್ಥೆಯ ಮುಖ್ಯಸ್ಥರೇ, ಸಿಸ್ಟರ್ ಅವರೇ, ಫಾದರ್ ಅವರೇ ಹಾಗೂ ಈ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಾಂಧವರೇ, ಮುಖ್ಯವಾಗಿ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದ್ರೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಗೆ ವಿವಿಧ ರೀತಿ ತರಬೇತಿ ಮಾತ್ರ ಅಲ್ಲ ಅಂತ ಹೇಳಿದ್ರು, ಅವರ ಒಟ್ಟಾರೆ ಜೀವನ ಮಟ್ಟ ಏನು ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಒಂದು ಸಂಸ್ಥೆ ನಿಜವಾಗ್ಲು ಅದ್ರ ಬಗ್ಗೆ ಹೆಮ್ಮೆ ಆಗುತ್ತೆ. ಏಕೆಂದ್ರೆ ನಮ್ಮಲ್ಲಿ ಅಂದ್ರೆ ಏನು ನಮ್ದು ಜಿಲ್ಲಾ ಪಂಚಾಯತ್ ಇದೆ, ಮುಖ್ಯವಾಗಿ ಇರೋದು ಅಂದ್ರೆ ಗ್ರಾಮೀಣ ಎಲ್ಲ ಜನತೆ ಇದಾಗ್ಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇರೋರೆ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಅವರನ್ನ ಉದ್ದೇಶಿಸಿದೆ ಈಗಾಗಲೇ ಹೇಳಿರುವಂತೆ ಸುಮಾರಷ್ಟು ಯೋಜನೆಗಳಿದೆ, ಆದ್ರೆ ಸುಮಾರಷ್ಟು ಜನರಿಗೆ ಅದರ ಅರಿವಿರೋದಿಲ್ಲ. ನಮ್ಮ ಮೂಲಕ ಆಗಿರ್ಬೋದು, ಈ ಸಂಸ್ಥೆಯ ಮೂಲಕ ಆಗಿರ್ಬೋದು, ಓವರ್ ಆಲ್ ಅದು ಯಾರಿಗೆ ತಲುಪಬೇಕು ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಕ್ಕೆ ಈ ಮಾಹಿತಿ ತಲುಪೋದು ಮೊದಲೇ ಹೆಜ್ಜೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ನಿಜವಾಗ್ಲೂ ಅತ್ತ ಸಾಕ್ತಾ ಇದೆ ಅನ್ನೋದ್ರಲ್ಲಿ ನಿಜವಾಗ್ಲೂ ಹೆಮ್ಮೆ ಇದೆ. ಏಕೆಂದ್ರೆ ಇಲ್ಲಿ ಕೆಲವತ್ತು ಎಷ್ಟೋ ಜನಕ್ಕೆ ರೈತರಿಗೆ ನಾವು ಭಾಷಣಗಳನ್ನ ಹೇಳ್ತೀವಿ, ರೈತ ನಮ್ಮ ಭಾರತದ ಬೆನ್ನೆಲುಬು ಹಾಗೆ ಹೀಗೆ ಅಂತ ಅಂತೀವಿ, ಆದ್ರೆ ನಿಜವಾಗ್ಲೂ ನಾವು ಅವರಿಗೆ ಏನೇನು ಸರ್ಕಾರದಿಂದ ಪ್ರಯೋಜನ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಯಿಂದ ಪ್ರಯೋಜನ ಮಾಹಿತಿ ಅದು ನಿಜವಾಗ್ಲೂ ಅವರತ್ತ ಹೋಗ್ತಾ ಇದೆಯೋ ಇದೋ ಅನ್ನೋದನ್ನ ನಾವು ಇದ್ ಮಾಡ್ತಾ ಹೊರಟಾಗ ಸುಮಾರಷ್ಟು ಜನ ರೈತರಿಗೆ ಅದು ತಲುಪೇ ಇರೋದಿಲ್ಲ. ವಿವಿಧ ರೀತಿಯಲ್ಲಿ ಅದು ಕೃಷಿ ಇಲಾಖೆಗಳಾಗಿರ್ಬೋದು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಬೇರೆ ಬೇರೆ ಸುಮಾರಷ್ಟು ಸಬ್ಸಿಡಿ ಇರೋ ಸ್ಕೀಮ್ಗಳಿರುತ್ತೆ, ಗ್ರಾಮಸಭೆಗೆ ಅದನ್ನು ಆಯ್ಕೆ ಮಾಡ್ಬೇಕಂತಾನೂ ಇರುತ್ತೆ, ಆದ್ರೆ ಸುಮಾರಷ್ಟು ಜನಕ್ಕೆ ಅದ್ರ ಮಾಹಿತಿನೇ ಇರೋದಿಲ್ಲ. ಯಾವ್ಯಾವ ಸ್ಕೀಮ್ ಇದೆ ಅಂತಾನು ಗೊತ್ತಿರೋದಿಲ್ಲ, ಅದರಲ್ಲಿ ಎಷ್ಟೆಷ್ಟು ಸಬ್ಸಿಡಿ ಅಂತಾನು ಗೊತ್ತಿರೋದಿಲ್ಲ. ಅದನ್ನ ನಮ್ಮಲ್ಲೂ ಕೂಡ ಐಸಿ ಆಕ್ಟಿವಿಟಿ ಅಂತ ಇರುತ್ತೆ, ಈ ರೀತಿಯ ಆಕ್ಟಿವಿಟಿ ಮಾಡಿ ಗ್ರಾಮಸಭೆಯನ್ನ ಕರೆದು ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ. ಜೊತೆ ನಿಜವಾಗ್ಲೂ ಈ ಈ ಸಂಸ್ಥೆ ಮೂಲಕವೂ ಕೂಡ, ಈ ರೀತಿ ಸಂಸ್ಥೆಗಳ ಮೂಲಕವೂ ಕೂಡ ಆ ರೀತಿ ಏನೇನು ಮಾಹಿತಿ ಇದೆ ಅದು ತರ್ಬೇಕಾದವರಿಗೆ ತರ್ಸೋದ್ರೆ ನಿಜವಾಗ್ಲೂ ಇದು ಸರ್ಕಾರದ ಎಲ್ಲಾ ಸ್ಕೀಮ್ಗಳಿಗೂ ಜೊತೆಗೆ ಓವರ್ ಆಲ್ ಅವರ ಅಪ್ಲಿಫ್ಟ್ಮೆಂಟ್ ಏನು ಅವರ ಜೀವನ ಮಟ್ಟ ಏನಾಗುತ್ತೆ ಸುಧಾರಣೆ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಸುಮಾರಷ್ಟು ಕುಟುಂಬಗಳು, ನಾನು ಈ ಸಂದರ್ಭದಲ್ಲಿ ನಾನು ಸುಮಾರಷ್ಟು ಫ್ಯಾಮಿಲಿ ನೋಡಿರೋದ್ರಿಂದ ಹೇಳ್ತಾ ಇದ್ದೇನೆ,
ಸುಮಾರಷ್ಟು ಕುಟುಂಬಗಳು ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಇರೋರಾಗಿರ್ಬೋದು ಇಲ್ದವರಾಗಿರ್ಬೋದು ಸಣ್ಣ ಪುಟ್ಟ ಹಿಡುವಳಿ ಇಟ್ಕೊಂಡು ಬೇರೆ ಯಾವುದೇ ಕುಟುಂಬದಲ್ಲಿ ವೃದ್ಧ ದಂಪತಿಗಳು ಅಂದ್ರೆ ಕೇವಲ ಸರ್ಕಾರ ಕೊಡುವ ಪೆನ್ಷನ್ ಅದು ಒಂದು 1200 ಆ ರೀತಿ ಪೆನ್ಷನ್ ಇಬ್ಬರಿಂದ ಗಂಡ ಹೆಂಡತಿ ಇದ್ದಾಗ ಮತ್ತು ರೇಷನ್ ಇದರಲ್ಲಿ ಅಷ್ಟರಲ್ಲೇ ನೋಡಿ ನೋಡಿ 1200 ಒಂದು ಕುಟುಂಬದಲ್ಲಿ ಮತ್ತೆ ರೇಷನ್ ತಮ್ಮ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಕುಟುಂಬ ನಿರ್ವಹಣೆಯನ್ನ ಮಾಡ್ಕೊಂಡು ಅಷ್ಟು ಹೋಗುವ ಎಷ್ಟೋ ಕುಟುಂಬಗಳಿದೆ ಅದನ್ನ ನೋಡಿದ್ರೆ ಅವರ ಜೀವನ ಮಟ್ಟ ನೋಡಿದ್ರೆ ಅದಿಷ್ಟರಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಅವರಿಗೆ ಎಷ್ಟು ಅದ್ರ ಕಷ್ಟ ಇದೆ ಅಂತ ಆ ಒಂದು ಸಣ್ಣ ಒಂದು ಬಿಡಿಗಾಸಿನಲ್ಲಿ ಅವರು ತಮ್ಮ ಜೀವನವನ್ನು ನಡೆಸೋದು ತುಂಬಾನೇ ಅದು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆಕ್ಚುಲಿ ಕಷ್ಟ ಇದೆ ಯಾಕಂದ್ರೆ ಒಂದು ಏನಾದ್ರೂ ಕಾಯಿಲೆ ಬಂತಂದ್ರೆ ಸರ್ಕಾರದಲ್ಲಿ ಕೆಲವೊಂದೆಲ್ಲ ಫೆಸಿಲಿಟಿ ಇದ್ರೂ ಕೂಡ ಅದನ್ನ ದಾಟುವಂತಹ ಕೆಲವು ಉಲ್ಬಣಗೊಳ್ಳುವ ಕಾಯಿಲೆಗಳಿರ್ತದೆ ಅದೆಲ್ಲ ನೋಡಿದಾಗ ಇನ್ನೂ ಅವರ ಜೀವನ ಮೇಲ್ಮಟ್ಟಕ್ಕೆ ತರಬೇಕು ಅನ್ನೋದು ನಿಜವಾಗ್ಲೂ ಅನ್ಸುತ್ತೆ ನೋಡಿ ಆ ಇದ್ದಲ್ಲಿ ನಮ್ಮಲ್ಲಿ ಸುಮಾರಷ್ಟು ಸ್ಕೀಮ್ಸ್ ಇದೆ ಎನ್ಆರ್ಇಜಿ ಅಂತ ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆ ಪ್ರತಿ ಸಣ್ಣ ಮತ್ತು ಅತಿ ಸಣ್ಣ ಕುಟುಂಬಕ್ಕೆ 2 ಲಕ್ಷ ತನಕ ಯಾವ್ದಾದ್ರೂ ಒಂದು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಡ್ಬೋದು ಅದು ಅಡಿಕೆಗಳನ್ನ ನಡ್ಕೊಡ್ಬೋದು ಬಾಳೆ ನೆಟ್ಕೊಡ್ಬೋದು ಪಪ್ಪಾಯಿಯನ್ನ ನಿಮಗೆ ನಾಟಿ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನುಗ್ಗೆ ಆಗಿರ್ಬೋದು ಮಾವು ಸಪೋಟ ಸುಮಾರಷ್ಟು ಈ ರೀತಿ ನಿಮ್ಗೆ ಜನ ಇರೋರಿಗೆ 2 ಲಕ್ಷ ತನಕ ಕಾಮಗಾರಿಗಳನ್ನ ಗಿಡವನ್ನ ನೆಟ್ಕೊಳ್ಳೋ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕೃಷಿ ಹೊಂಡವನ್ನ ಮಾಡ್ಕೊಡ್ತಾ ಇದ್ದೇವೆ ನಾವು ರೈತರಿಗಾಗಿನೇ ಮುಖ್ಯವಾಗಿ ಬರಬೇಕಾದಷ್ಟೇ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರ್ಬೇಕು ಎಸ್ಸಿ ಎಸ್ಟಿ ಕುಟುಂಬಗಳಾಗಿರ್ಬೇಕು ಅವ್ರಿಗೆ ಪ್ರಯಾರಿಟಿ ಕೊಡೋದು ಅಲೆಮಾರಿ ಕುಟುಂಬಗಳಾಗಿರ್ಬೇಕು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೇಕು ಆ ರೀತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಬಿಟ್ಟು ಈ ರೀತಿ ಸ್ಕೀಮ್ ಗಳನ್ನ ಮಾಡ್ತೀವಿ ಅಲ್ಪ ಹಣದ ಬಾವಿ ಕೃಷಿ ಬಾವಿ ಈ ರೀತಿ ಎಲ್ಲ ಸುಮಾರಷ್ಟು ದನದ ಕೊಟ್ಟಿಗೆಯನ್ನ ಮಾಡ್ಕೊಡ್ತಾ ಇದ್ದೀವಿ ಅವರಿಗೆ ಕುರಿ ಕೊಟ್ಟಿಗೆ ಇದ್ರೆ ಕುರಿ ಸಾಕೋರಿಗೆ ಕುರಿ ಕೊಟ್ಟಿಗೆಯನ್ನ ಮಾಡ್ಕೊಡ್ತಾ ಇದೀವಿ ಇದೆಲ್ಲ ಸದುಪಯೋಗ ನಿಮಗೆ ಏನೇ ಸ್ಕೀಮ್ ಅಲ್ಲಿ ಯಾರ್ಯಾರು ಫಲಾನುಭವಿಗಳು ಆಗ್ತಾರೆ ಅನ್ನೋ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು ಹಾರ್ಟಿಕಲ್ಚರ್ ಮತ್ತೆ ಕೃಷಿ ಇಲಾಖೆಯಲ್ಲೂ ಕೂಡ ಹನಿ ನೀರಾವರಿ ಯೋಜನೆ ಅಡಿ ಯಾತ್ರೀಕರಣ ಯೋಜನೆ ಅಡಿ ಸುಮಾರಷ್ಟು ಸಬ್ಸಿಡಿಯನ್ನ ಕೊಡುವಂತ ಕಾರ್ಯಕ್ರಮ ಇದೆ ಅವರಲ್ಲಿ ಟ್ರಾನ್ಸ್ಫರ್ ವಿತರಣೆ ಆಗಿರ್ಬೋದು ಬೇರೆ ಬೇರೆ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಬಗ್ಗೆ ಅವರಿಗೆ ಸಹಾಯಧನ ಇದೆ ಅವರಲ್ಲೂ ಕೃಷಿ ಹೊಂಡಗಳಿದೆ ಸುಮಾರಷ್ಟು ಯೋಜನೆಗಳಿದೆ ಅದ್ರದ್ದು ಮಾಹಿತಿ ತಲುಪ್ತಾನೆ ನಮಗೆ ಅರ್ಹ ಫಲಾನುಭವಿಗಳು ನಮಗೆ ಸಿಗ್ತಾ ಇಲ್ಲ ಏನೋ ಯಾವುದೋ ಮಾರ್ಗದಲ್ಲಿ ಹೋಗಿ ಕೆಲವೊಂದ್ಸರಿ ಯಾರೋ ಹೇಳಿದ್ದನ್ನ ಅಧಿಕಾರಿಗಳು ಮಾಡ್ಕೋಬೇಕಾದ ಒಂದು ಪರಿಸ್ಥಿತಿ ಸಹ ಬಂದಿದೆ ಅದು ಯಾಕಂದ್ರೆ ಅವೇರ್ನೆಸ್ ಕೊರತೆಯಿಂದ ಹಾಗಾಗಿದೆ ಆ ದೃಷ್ಟಿಯನ್ನ ನೋಡಿದಾಗ ನಿಜವಾಗ್ಲೂ ನಿಮ್ಮನ್ನ ಉದ್ದೇಶಿಸಿಕೊಂಡು ಏನಂದ್ರೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ ನ ಉದ್ದೇಶಿಸಿಕೊಂಡು ಏನ್ ಈ ಸಂಸ್ಥೆ ಮಾಹಿತಿಯನ್ನ ರವಾನಿಸ್ತಾ ಇದೆ ಜೀವನ ಮಟ್ಟ ಸುಧಾರಣೆಯತ್ತ ಶ್ರಮಿಸ್ತಾ ಇದೆ ನಿಜವಾಗ್ಲೂ ಅದು ಶ್ಲಾಘನೀಯ ನಿಜವಾಗ್ಲೂ ಈ ಸಂಸ್ಥೆಗೆ ನಿಜವಾಗ್ಲೂ ಧನ್ಯವಾದ ಮನಃಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹೀಗೆ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಏನು ನಮಗೆ ಎಲ್ಲ ಜನರತ್ತ ತಲುಪುವ ಅಥವಾ ಇನ್ನೂ ಕೂಡ ತನ್ನ ಏನೇನು ಆಶೋತ್ತರ ಇದೆ ಅದೆಲ್ಲ ಹೊತ್ಕೊಂಡು ಅದೆಲ್ಲ ಆಶೋತ್ತರಗಳು ನೆರವೇರ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಈ ಸಂದರ್ಭಕ್ಕೆ ನನ್ನನ್ನು ಆಹ್ವಾನಿಸಿ ನಿಮ್ಮೊಂದಿಗೆ ನನ್ನ ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಸಂಸ್ಥೆಯ ಆತ್ಮೀಯ ಕಲೆಯೊಳಗೆ ಆಗಮಿಸಿ ನಮ್ಮ ಈ ಒಂದು ನೂತನ ಕಾರ್ಯಕ್ರಮ ಯೋಜನೆಯನ್ನ ಅನಾವರಣಗೊಳಿಸಿದ ಶ್ರೀಮತಿ ವೈಶಾಲಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಸಂಸ್ಥೆಯ ಆತ್ಮೀಯವಾದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಇದನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಅರವರು ನೀಡಬೇಕಂತ ಕೇಳ್ಕೊಳ್ತೇವೆ ನೆನಪಿನ ಕಾಣಿಕೆ ನೀಡಿದ ಪರಮ ಪೂಜೆಗೆ ಧನ್ಯವಾದಗಳು ನಮ್ಮ ಸಂಸ್ಥೆಯ ಚೇತನರು ಸದಾ ಬಡವರ ಮಕ್ಕಳ ಬಡ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ನಮ್ಮ ಸಂಸ್ಥೆ ಅಧ್ಯಕ್ಷ ಇನ್ನೊಂದು ಹೆಸರು ಪ್ರೀತಿ ಎಂಬುದಾಗಿ ಈ ಪ್ರೀತಿ ಅಂತ ಹೇಳಿದ್ರೆ ನಿಜವಾದ ಅರ್ಥ ಏನು ಬೈಬಲ್ ಗ್ರಂಥವು ನಮಗೆ ಸ್ಪಷ್ಟವಾಗಿ ಪ್ರೀತಿ ಎಂಬುದರ ಅರ್ಥವನ್ನ ತಿಳಿಸ್ತಾ ಇದೆ ಪ್ರೀತಿ ಎಂದರೆ ಎರಡು ಅಕ್ಷರಗಳ ಒಂದು ಪದ
ಶಬ್ದವಲ್ಲ ಪ್ರೀತಿ ಅಂದರೆ ರೋಮಾಂಚಕ ಅನುಭವವಲ್ಲ ಪ್ರೀತಿ ಅಂದರೆ ಭಾವನೆಗಳ ಒಂದು ಕೂಡಲ್ಲ ಪ್ರೀತಿ ಅಂದರೆ ತ್ಯಾಗ ಪ್ರೀತಿ ಅಂದರೆ ತಮ್ಮಲ್ಲಿದ್ದು ನನ್ನ ಇನ್ನೊಬ್ಬರಿಗೆ ಹಂಚಿಕೊಡುವಂತಹ ಪ್ರವೃತ್ತಿ ಪ್ರೀತಿ ಅಂದರೆ ತಮ್ಮನ್ನೇ ತಾವು ಅಳಿಸಿ ಇನ್ನೊಬ್ಬರನ್ನ ಉಳಿಸಿ ಬೆಳೆಸುವುದಕ್ಕೆ ನಾವು ಹಮ್ಮಿಕೊಂಡಂತ ಕಾರ್ಯಕ್ರಮ ಏನಿದೆ ಅದೇ ನಿಜವಾದ ಪ್ರೀತಿ ಹಾಗಾದ್ರೆ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ನೀವು ನೋಡ್ತಾ ಇದ್ದೀರಿ ಇದು ಮಹಿಳೆಯರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಕಿರು ರೈತರಿಗೆ ಸಂಬಂಧಪಟ್ಟಂತ ಈ ಕಾರ್ಯಕ್ರಮವಾಗಿದೆ ಅಂದರೆ ಸಮಾಜದಲ್ಲಿ ಹಲವಾರು ಸವಲತ್ತುಗಳಿಂದ ವಂಚಿತರಾದವರಿಗೆ ಮತ್ತು ಕಡು ಬಡವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವಂತವರಿಗೆ ಆಶ್ರಯ ಇಲ್ಲದಂತವರಿಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ಅವರ ಜೀವನ ಬೆಳಗಲಿ ಮನುಷ್ಯನು ಮನುಷ್ಯನಾಗಿ ಬಾಳುವಂತಹ ಭಾಗ್ಯವು ಅವರಿಗೂ ಕೂಡ ದೊರಕಲಿ ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಹಣದ ಸಹಾಯ ಬೇಕಾಗಿತ್ತು ಅದಕ್ಕಾಗಿ ಸಿಂಗಾಪುರ್ನಲ್ಲಿರುವಂತಹ ದೂರದ ದೇಶ ಅಲ್ಲಿಂದ ಸಹಾಯ ಮಾಡಿದಂಥವರಿಗೆ ಖಂಡಿತವಾಗಿಯೂ ನಮ್ಮ ನಿಮ್ಮ ಪರಿಚಯ ಇಲ್ಲ ಆದರೂ ಕೂಡ ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ವಿಶೇಷವಾಗಿ ಈ ಸಂಸ್ಥೆಯು ಮಾಡ್ತಿರುವಂತಹ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಕೆಲಸದಲ್ಲಿ ನಿಮ್ಮ ದುಡಿಮೆಯಲ್ಲಿ ನಾವು ಕೂಡ ಸ್ವಲ್ಪ ಸಹಕಾರವನ್ನ ನೀಡ್ತೇವೆ ಎಂಬುದಾಗಿ ನಮಗೆ ಸಹಕಾರವನ್ನ ನೀಡಿದಂಥವರು ಅಲ್ಲಿಯ ಕೆತೀದ್ರಲ್ಲಿದೆ ಹೇಗೆ ನಮಗೆ ಒಂದು ಕೆತೀದ್ರಲ್ಲಿದೆ ನಮ್ಮ ಧರ್ಮಕ್ಷೇತ್ರಕ್ಕೆ ಅದೇ ರೀತಿಯಲ್ಲಿ ಸಿಂಗಾಪುರ್ನಲ್ಲಿರುವಂತ ಮಹಾಧರ್ಮ ಕ್ಷೇತ್ರಕ್ಕೆ ಒಂದು ಕೆತೀದ್ರಲ್ಲಿದೆ ಆ ಕೆತೀದ್ರಲ್ಲಿರುವಂತಹ ಹಿರಿಯ ಗುರುಗಳು ಅಂದರೆ ರೆಕ್ಟರ್ ಅವರು ಫಾದರ್ ಫಿಲಿಪ್ ಹೆಂಗ್ ಇವರು ಜೆಸ್ವಿಟ್ ಫಾದರ್ ಅವರು ಇವರು ಆ ತಮ್ಮ ದೇವಾಲಯದಲ್ಲಿ ಮಹಾದೇವಾಲಯದಲ್ಲಿ ಇರುವಂತ ಸೋಷಿಯಲ್ ವರ್ಕ್ ಟೀಮ್ ಇದೆ ಅವರ ಜೊತೆಗೂಡಿ ಹಲವಾರು ಜನರಿಗೆ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಜನರಿಗೆ ಸಹಾಯ ಮಾಡುತ್ತಾ ಬಂದಿರುವಂತಹ ಇದೊಂದು ಸಂಘ ಸಂಸ್ಥೆ ಇದರ ಮುಖಾಂತರ ನಾನು ಮತ್ತು ಅವರಲ್ಲಿ ಕೇಳಿಕೊಂಡಾಗ ಖಂಡಿತವಾಗಿಯೂ ನಿಮಗೂ ನಾವು ಸಹಾಯ ಮಾಡೋಕ್ಕೆ ಸಿದ್ಧರಿದ್ದೇವೆ ಎಂಬುದಾಗಿ ಮುಂದಕ್ಕೆ ಬಂದು ಈ ಧನ ಸಹಾಯವನ್ನು ನಮಗೆ ನೀಡಿದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಯಿತು ಈ ಸಂದರ್ಭದಲ್ಲಿ ನಾನು ಅವರನ್ನು ವಿಶೇಷವಾಗಿ ಸ್ಮರಿಸುತ್ತಾ ಫಾದರ್ ಫಿಲಿಪ್ ಮೊನ್ಸಿನಿಯರ್ ಫಿಲಿಪ್ ಮತ್ತು ಅವರ ಜೊತೆಯಲ್ಲಿ ಅವರ ಟೀಮ್ ಏನಿದೆ ಅವರನ್ನ ಸ್ಮರಿಸುತ್ತಾ ಅವರು ನೀಡಿದಂತಹ ಸಹಕಾರಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಪರಮಾತ್ಮನು ಅವರನ್ನ ಕಾಪಾಡಲಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅವರ ಮುಂದಿನ ಜೀವನದಲ್ಲಿ ಶುಭವನ್ನ ತೋರುತ್ತಿರುವಾಗ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಅವರಿಗೆ ನೀಡಲೆಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಪರಮಾತ್ಮನ ಆಶೀರ್ವಾದಗಳನ್ನ ಬೇಡ್ತೇನೆ ಪ್ರಿಯರೇ ನೀವು ನಾವು ಕಷ್ಟದ ಕಾಲದಲ್ಲಿದ್ದೇವೆ ಇಡೀ ನಮ್ಮ ಭಾರತ ದೇಶವು ಇವತ್ತು ಕೊರೋನಾ ವೈರಸ್ ಎಂಬಂತ ದೊಡ್ಡ ಒಂದು ರೋಗವನ್ನ ನಾವು ಎದುರಿಸ್ತಾ ಇದ್ದೇವೆ ಇದಕ್ಕೆ ಬಲಿಯಾದಂತ ಎಷ್ಟೋ ಜನರಿದ್ದಾರೆ ನಮ್ಮ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಇಂತಹ ಸಂದರ್ಭದಲ್ಲಿ ಒಂದು ಭಯದ ವಾತಾವರಣವು ನಮ್ಮನ್ನ ಆವರಿಸಿಕೊಂಡಿದೆ ಏನು ಮುಂದಕ್ಕೆ ಏನಿದೆ ಮುಂದಕ್ಕೆ ಏನಾಗುತ್ತೆ ಎಂಬಂತ ಭಯ ನಮ್ಮನ್ನು ಕಾಡುತ್ತಿದೆ ಈ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಇಲ್ಲದೆ ನಿಲ್ಲದೆ ಮತ್ತೊಬ್ಬರ ಒಳಿತಿಗಾಗಿ ಅವರ ಬೆಳವಣಿಗೆಗಾಗಿ ಅವರ ಭವಿಷ್ಯಕ್ಕಾಗಿ ನಿಮ್ಮ ಭವಿಷ್ಯವನ್ನೇ ಒಂದು ರೀತಿಯಲ್ಲಿ ಬಲಿಕೊಟ್ಟು ದುಡಿಯುತ್ತಾ ಇದ್ದೀರಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಪರಮಾತ್ಮನು ನಿಮ್ಮನ್ನು ಕಾಪಾಡಲಿ ಯಾವುದೇ ಆತಂಕಗಳಿಗೆ ನೀವು ಬಲಿಯಾಗದೆ ನಿಮ್ಮನ್ನು ನಿಮ್ಮ ಕುಟುಂಬದ ಎಲ್ಲರನ್ನೂ ಕೂಡ ಹರಸಿ ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಬೇಡುತ್ತಾ ಮೊದಲೊಮ್ಮೆ ಈ ಸಂಸ್ಥೆಯ ಹಿರಿಯರಾದಂತಹ ವಂದನೀಯ ಗುರು ಕ್ಲಿಫರ್ಡ್ ರೋಷನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ನೀಡುತ್ತಾ ಇದ್ದೇನೆ ಜೈ ಕ್ರಿಸ್ತ ಪರಮಾತ್ಮ
ಪೂಜ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ವಂದನಾರ್ಪಣೆಯನ್ನು ನಮ್ಮ ಪ್ರಸಿದ್ಧ ಮಾರ್ಟಿಸ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಈ ದಿನ ಈ ಒಂದು ಸಭಾಂಗಣದಲ್ಲಿ ಒಟ್ಟಾಗಿ ಸೇರಿ ಒಂದು ಉತ್ತಮವಾದ ಯೋಜನೆ, ದಾನಿಗಳು ನಮಗೆ ನೀಡಿರುವ ಯೋಜನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಒಂದು ಪ್ರತಿಕೂಲ ವಾತಾವರಣ ನೀಡಿದಂತಹ ಭಗವಂತನಿಗೆ ಮೊಟ್ಟ ಮೊದಲನೇದಾಗಿ ತುಂಬು ಹೃದಯದ ವಂದನೆಗಳನ್ನು ಎಲ್ಲರೂ ಸಲ್ಲಿಸುತ್ತೇವೆ. ಎರಡನೇದಾಗಿ ನಮ್ಮ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಸೆರಾವೊ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಯೋಜನೆ ಬರಲು ಸಹಕಾರವನ್ನು ನೀಡಿದ್ದಾರೆ ಹಾಗೂ ಈ ಯೋಜನೆಯನ್ನು ನೀಡಿದ ಫಲಾನುಭವಿಗಳ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ನೀಡಿದ್ದಾರೆ. ಕಣ್ಣಿಗೆ ಕಾಣದ ಕೈಗಳು ನಮಗೆ ನೀಡಿರುವ ಈ ಯೋಜನೆಗಳು ಸಫಲವಾಗಲಿ ಅಂತ ಹಾರೈಸುತ್ತಾ ನಾವೆಲ್ಲರೂ ಶ್ರಮಿಸುತ್ತೇವೆ ಎಂದು ಆಶ್ವಾಸನೆಯನ್ನು ನೀಡುತ್ತಾ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇವೆ. ನಿಜವಾಗ್ಲೂ ನಮ್ಮ ನಿರ್ದೇಶಕರು ನಮ್ಮ ವೇದಿಕೆಯಿಂದ ಅವರ ಕಾರ್ಯಕ್ಕೆ ನಿರ್ಗಮಿಸಿರುವ ನಮ್ಮ ವೇದಿಕೆಗೂ ಹಾಗೂ ಈ ಯೋಜನೆಯ ಉದ್ಘಾಟನೆಯನ್ನು ಮಾಡಿದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ವೈಶಾಲಿಯವರಿಗೂ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ನಿರ್ದೇಶಕರು ಈ ಯೋಜನೆ ಬರುವಕ್ಕಿಂತ ಮುಂಚೆನೆ ಹಗಲು ರಾತ್ರಿ ಶ್ರಮಿಸಿ ಈ ಯೋಜನೆ ಬಂದ ನಂತರ ಒಬ್ಬರೇ ಸಂತೋಷ ಪಡೆದೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಈ ಯೋಜನೆಯ ಗುರಿ ಉದ್ದೇಶಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಿ ನಾವೆಲ್ಲರೂ ಇರುವ ಈ ಕಡಿಮೆ ಅವಧಿಯಲ್ಲಿ ಈ ಒಂದು ಯೋಜನೆಯ ಮುಟ್ಟಬೇಕಾದ ಫಲಾನುಭವಿಗಳಿಗೆ ಸರಿಯಾಗಿ ಮುಟ್ಟಿ ಅವರಲ್ಲಿ ನಾವು ಬದಲಾವಣೆಯನ್ನು ಕಂಡು ಸಂತೋಷ ಪಡೋಣ ಅಂತ ಹೇಳ್ತಾ ನಮ್ಮೊಂದಿಗೆ ಮುಕ್ತ ಚರ್ಚೆಯನ್ನು ಮಾಡಿ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಇನ್ನೂ ಕೂಡ ನಿಮ್ಮೊಂದಿಗೆ ಅವರು ಮಾತನಾಡಲಿದ್ದಾರೆ. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರ ಜೊತೆಗೆ ಸ್ಪಂದಿಸಬೇಕು, ಇರುವ ಕಡಿಮೆ ಅವಧಿಯಲ್ಲಿ ಎಷ್ಟು ಬೇಗ ನಾವು ಪ್ರತಿಫಲವನ್ನು ಪಡಿಬೇಕು ಅಂತ ಹೇಳಿ ಅವರ ಒಂದು ಆಶೆ ಆಗಿದೆ. ಆಶೆಗೆ ನಾವೆಲ್ಲರೂ ನಿಜವಾಗ್ಲೂ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ನೆರೆದಿರುವ ಸರ್ವ ಈ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ವೇದಿಕೆಯ ಮೇಲೆ ನಮ್ಮ ಸಿಸ್ಟರವರು, ಅವ್ರು ಮಾಡೋದೇ ಗೊತ್ತಾಗಲ್ಲ ಕೆಲಸ, ಅವ್ರು ಇರೋದೇ ಇಲ್ಲ ಒಂದು ಕಡೆ. ನಿಜವಾಗ್ಲೂ ತುಂಬಾ ಚುರುಕಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ, ಆದ್ರೆ ಇವತ್ತು ಮಾತಾಡಲಿಲ್ಲ. ಅವರು ಮಾತಾಡದೇ ಇದ್ರು ಮನಸ್ಸಿನಲ್ಲಿ ತುಂಬಾ ಇದೆ. ಅವರು ಯಾರು ಏನು ಹೇಗೆ ಹೇಗೆ ಮಾಡಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ವೇದಿಕೆಯ ಮೇಲೆ ಈ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ವೇದಿಕೆಯನ್ನು ಸಿದ್ಧಪಡಿಸಲು ಕೂಡ ಅನೇಕ ನಮ್ಮ ಸ್ಟಾಫ್ ಅಂದ್ರೆ ಸಂಸ್ಥೆಯ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ. ಅತ್ಯುತ್ತಮವಾದ ವೇದಿಕೆ, ಶ್ರಮ ತುಂಬಾ ಇದೆ, ಹಾಗೆ ಉತ್ತಮವಾದ ಗಾನ ವೃಂದ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಇಲ್ಲಿ ಒಂದು ಯಶಸ್ವಿಯಾಗಿ ಒಂದು ಚಟುವಟಿಕೆ ನಡೀಬೇಕಾದ್ರೆ ಜವಾಬ್ದಾರಿ ಹಂಚಿಕೆ ಜಗದೀಶ್ ಅವರು ಅದರ ಮುಂಚೂಣಿಯನ್ನು ತೆಗೆದುಕೊಂಡ್ರು. ಸ್ವಾಗತ ಯಾರು. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ಏನೇನು ನಡೀಬೇಕು, ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಎಲ್ಲಾನು ನಡೀತಾ ಇದೆ. ಇಲ್ಲಿ ಗೊಂದಲಗಳಿಲ್ಲ. ಎಷ್ಟು ಚೆನ್ನಾಗಿ ನಾವೆಲ್ಲ ಮಾಸ್ಕ್ ಹಾಕೊಂಡು ಕೂತಿದ್ದೀವಿ ಯಾರ ನಿರ್ದೇಶನದಂತೆ. ಇಲ್ಲಾದ್ರೆ ಕಾಟಾಚಾರಕ್ಕೆ ನಾವು ಈ ರೀತಿ ಕೂಡ್ತಿರ್ಲಿಲ್ಲ, ಗುಂಪಾಗಿ ಕಟ್ಕೊಂಡು ಇರ್ತಾ ಇದ್ವಿ. ನಿಜವಾಗ್ಲೂ ನಮ್ಮ ಶಿಸ್ತನ್ನು ನಾವು ಬಂದ ಅತಿಥಿಗಳಿಗೆ ತೋರಿಸಿದ್ದೀವಿ. ಬರೀ ತೋರಿಕೆಗೆ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ನಾವು ಇದನ್ನು ಶಿಸ್ತಿನಿಂದ ಪಾಲಿಸೋಣ ಅಂತ ಹೇಳ್ತಾ ಇಲ್ಲಿ ನೆರೆದಿರುವ ಸರ್ವರನ್ನು ತುಂಬು ಹೃದಯದಿಂದ ವಂದಿಸುತ್ತೇನೆ. ಈ ಕಾರ್ಯಕ್ರಮ ಇವತ್ತು ಟಿವಿ ಇಂಟರ್ನೆಟ್ ಬರ್ತಾ ಇದೆ, ವಾಟ್ಸಪ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಸಾರಿ. ಇದಕ್ಕೆ ಶ್ರಮಿಸಿದ ನಮ್ಮ ಸುನೀಲ್ ಅವರಿಗೂ ಹಾಗೂ ಅವರ ತಂಡದವರಿಗೂ ತುಂಬು ಹೃದಯದ ಸಂಸ್ಥೆ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ಸ್.
ಒಂದನಾಲ್ಕನೇ ಮುಗಿಯಿತು. ಆದರೆ ಈ ಒಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳನ್ನ ನಾನು ನನ್ನ ವೈಯಕ್ತಿಕ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ವಂದನೆಯನ್ನ ಸಲ್ಲಿಸಬೇಕಾಗಿದೆ. ಮೊದಲನೇದಾಗಿ ಸಂಸ್ಥೆಯ ಏಳಿಗೆಗಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಅಗಲಿರುವ ನನಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಸಂಸ್ಥೆಯ ಅಧ್ಯಕ್ಷರು, ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾಗೋ, ಇವರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕಾರಣ ಸಂಸ್ಥೆಯ ಸಂಪೂರ್ಣ ಯಾವ ರೀತಿಯ ಸಂಸ್ಥೆ ಯಾವ ಮಟ್ಟಕ್ಕೆ ಸಾಗ್ತಾ ಇದೆ, ಸಂಸ್ಥೆಯಲ್ಲಿ ಯಾವ ಚಟುವಟಿಕೆಗಳು ಹೇಗೆ ನಡೀತಾ ಇವೆ, ಸಂಸ್ಥೆಯ ಅವಶ್ಯಕತೆ ಏನು ಎಂಬುದನ್ನ ಅರಿತು ಕಷ್ಟದಲ್ಲಿರುವಾಗ ಅವರೇ ಸ್ವತಃ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಇರುವಂತ ಅವರಿಗೆ ಪರಿಚಯ ಇರುವಂತಹ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ಭೇಟಿ ಮಾಡಿ ಕೊನೆಗೆ ಈ ಒಂದು ಯೋಜನೆಯನ್ನ ಈ ಒಂದು ಸಂಸ್ಥೆಗೆ ತರಿಸಿಕೊಡಲು ಅವರು ಸಂಪೂರ್ಣವಾಗಿ ಶ್ರಮಿಸಿದ್ದಾರೆ. ಸಿಂಗಾಪುರದಲ್ಲಿ ಇರಬೇಕಾದ್ರೆ ಅವರು ನನಗೆ ಮಾಹಿತಿಯನ್ನ ನೀಡಿ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಾವು ಅವರಿಗೆ ಕಳಿಸಿಕೊಟ್ರೆ ಬಹುಶಃ ಇದಕ್ಕೆ ನಮಗೆ ಸೂಕ್ತ ಪ್ರತಿಫಲ ಸಿಗ್ಬಹುದು ಎಂಬ ಒಂದು ಆಶ್ವಾಸನೆಯನ್ನ ಅವರು ಅಲ್ಲಿದ್ದಾಗಲೇ ನೀಡಿದ್ದರು. ಅದರ ಒಂದು ಫಲವಾಗಿ ಸುಮಾರು 4-5 ತಿಂಗಳುಗಳ ಒಳಗೆ ಈ ಒಂದು ಉತ್ತಮವಾದ ಯೋಜನೆ ಈ ಸಂಸ್ಥೆಗೆ ತಲುಪುವಲ್ಲಿ ಅಥವಾ ಸಂಸ್ಥೆ ಅನುಷ್ಠಾನಕ್ಕೆ ತರುವಲ್ಲಿ ಅವರ ಪಾತ್ರ ಅಪಾರವಾದದ್ದು. ಅದಕ್ಕಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದರ ಜೊತೆಗೆ ಗುಲ್ಶನ್ಫೋರ್ಟ್ ಕೆಥೀಡ್ರಲ್ ಸಿಂಗಾಪುರ್ ಇದರ ರೆಕ್ಟರ್ ಆಗಿರುವಂತಹ ಮೊನ್ಸಿನ್ಯೂರ್ ಫಿಲಿಪ್ ಟೈಮ್ ಜೆಸ್ಯೂಟ್ ಸಭೆಯ ಗುರುಗಳು ಅವರು, ಹಾಗೂ ಅವರ ಜೊತೆಗೆ ಅಲ್ಲಿ ಈ ಒಂದು ಸೋಷಿಯಲ್ ಮಿಷನ್ ಟೀಮ್ ಅಂದ್ರೆ ಅಲ್ಲಿ ಬರುವಂತಹ ಧನ ಸಹ ಏನಿದೆ, ಜನರಿಂದ ಸಂಗ್ರಹವಾಗುವಂತಹ ಆ ಒಂದು ದೇಣಿಗೆ ಏನಿದೆ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಅದರ ಒಂದು ಸೂಕ್ತ ನಿರ್ಧಾರಗಳನ್ನ ಮಾಡಲು ಒಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ನಮ್ಮ ಒಂದು ಈ ಸಂಸ್ಥೆಯ ಈ ಒಂದು ಯೋಜನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಕೆಲವು ಪ್ರಶ್ನೆಗಳನ್ನ ಕೇಳಿ ಯಾವ ರೀತಿ ನಾವು ಅದನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಸಾಧ್ಯ ಎಂಬ ಕೆಲವು ಮಾರ್ಗದರ್ಶನಗಳನ್ನ ಕೂಡ ನೀಡಿ ನಮಗೆ ಈ ಒಂದು ಉತ್ತಮವಾದ ಯೋಜನೆಯನ್ನ ನೀಡಿದ್ದಾರೆ. ಅದಕ್ಕಾಗಿ ಸಂಸ್ಥೆಯ ನಿರ್ದೇಶಕನಾಗಿ ನಿಮ್ಮೆಲ್ಲರ ಪರವಾಗಿ ಮೊನ್ಸಿನ್ಯೂರ್ ಫಿಲಿಪ್ ಟೈಮ್ ಹಾಗೂ ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಒಂದು ಯೋಜನೆಯನ್ನ ಸಿದ್ಧಪಡಿಸಲು ಕೇವಲ ನಿರ್ದೇಶಕರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಚಿಂತನೆಗಳು ಹಲವಾರು ವ್ಯಕ್ತಿಗಳ ಚಿಂತನೆಗಳು ಜೊತೆ ಸೇರಿದಾಗ ಮಾತ್ರ ಒಂದು ಉತ್ತಮ ಯೋಜನೆ ರೂಪುಗೊಳ್ಳಲು ಸಾಧ್ಯ. ಅದಕ್ಕಾಗಿ ನಾನು ಯಾವುದೇ ಒಂದು ತುರ್ತು ಸಮಯದಲ್ಲಾದರೂ ದೇವನವರನ್ನ ಕೇಳಿದಾಗ ಅವರು ತಕ್ಷಣ ಸ್ಪಂದಿಸಿ ಬಹುಶಃ ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನಾದರೂ ಪ್ರಾಜೆಕ್ಟ್ಗಳನ್ನ ಸಿದ್ಧಪಡಿಸಬೇಕಂದ್ರೆ ಬಹುಶಃ ಅದು ನಮ್ಮಿಂದ ಸಾಧ್ಯ ಎಂಬುದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಸಕಾಲಕ್ಕೆ ಅವರಿಗೆ ಸಹಾಯ ಮಾಡಿದಂತಹ ಸಿಂಬಿನ ಅವರಿಗೂ ಹಾಗೂ ಇತರ ಸಂಯೋಜಕರಿಗೂ, ಯಾಕಂದ್ರೆ ಬೇರೆಯವರ ಸಹಾಯ ಜಾಸ್ತಿ ಕೇಳಿಲ್ಲ, ದೇವದನವರು ಸಂಪೂರ್ಣವಾಗಿ ಅದಕ್ಕೊಂದು ಬೇಕಾದಂತಹ ರೂಪುರೇಷೆಯನ್ನು ಸಿದ್ಧಪಡಿಸಿ ತದನಂತರ ಸಿಂಬಿ ಅವರು ಅದಕ್ಕೆ ಅವರ ಸಹಾಯವನ್ನು ನೀಡಿ ಈ ಒಂದು ಯೋಜನೆಯನ್ನು ಉತ್ತಮ ರೀತಿಯಲ್ಲಿ ರೂಪಿಸಿದ್ದಾರೆ. ಅದಕ್ಕಾಗಿ ವಿಶೇಷವಾದ ಧನ್ಯವಾದಗಳನ್ನ ದೇವದನ್ ಅವರಿಗೆ ಸಲ್ಲಿಸುವಾಗ ಸಿಂಬಿ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ಯೋಜನೆ ಪ್ರಾರಂಭ ಆಗ್ತಾ ಇದೆ, ನಮ್ಮ ಶ್ರಮ ಇನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಉದ್ಘಾಟನೆ ಆಯ್ತು ಅಷ್ಟೇ, ಮುಂದಿನ ದಿನಗಳಲ್ಲಿ ಆದಷ್ಟು ಜನರಿಗೆ ಈ ಯೋಜನೆ ತಲುಪುವಲ್ಲಿ ನನ್ನ ನಿಮ್ಮೆಲ್ಲರ ಪಾತ್ರ ಅಪಾರವಾಗಲಿ. ನಮ್ಮ ಶ್ರಮಕ್ಕೆ ನೋರ್ಮಡಿ ಫಲಿತಾಂಶವನ್ನ ದಯಪಾಲಿಸುವಂತ ಆ ಭಗವಂತ ಖಂಡಿತವಾಗಿಯೂ ನಮ್ಮನ್ನ ಕಾಪಾಡುತ್ತಾರೆ, ನಮಗೆ ಬೇಕಾದಂತಹ ಸಕಲ ವರದಾನಗಳನ್ನ ಸುರಿಸುತ್ತಾರೆ ಎಂಬ ಒಂದು ಭರವಸೆಯಿಂದ ಮುನ್ನಡೆಯೋಣ. ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಎದುರಿತು ಅಂತಿಮ ಗೀತೆಯನ್ನ ಹಾಡೋಣ. ಚೈತನ್ಯ ತುಂಬುತ ಬಾಳಲಿ, ಚೈತನ್ಯ ಬೆಳಗುತ ಮನದಲ್ಲಿ, ಬಾಳಿಗೆ ಘನತೆಯ ನೀಡಲು ಸಾಗಿದೆ ಧರ್ಮ ಕ್ಷೇತ್ರದಲ್ಲಿ, ಪ್ರೀತಿಯ ಸೇವೆಯಲ್ಲಿ ಚೈತನ್ಯ ಈ ಸಂಸ್ಥೆ ಜ್ಞಾನ.
ಸಂಸ್ಥೆಯ